ಉಳ್ಳಾಳ ಜುಮಾ ಮಸ್ಜಿದ್ ಮತ್ತು ಸೈಯದ್ ಮೊಹಮ್ಮದ್ ಶರೀಫುಲ್ ಮದನಿ ದರ್ಗಾ ಸಮಿತಿ ಇದರ ಅಧೀನದಲ್ಲಿ ನೂತನ ಶರಿಯತ್ ಕಾಲೇಜ್ ಕಟ್ಟಡ ಉದ್ಘಾಟನೆ ಬಗ್ಗೆ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಅಧ್ಯಕ್ಷರಾದ ಬಿ ಜಿ ಹನೀಫಾಜಿ ಅವರಿಗೆ ಸ್ವಾಗತ ಬಯಸ್ತೇನೆ. ಅದೇ ರೀತಿ ನಮ್ಮ ಜೊತೆ ಕಾರ್ಯದರ್ಶಿ ಮುಸ್ತಫಾ ಮದನಿ ನಗರ, ನಾನು ಪ್ರಧಾನ ಕಾರ್ಯದರ್ಶಿ ಮೊಹಮ್ಮದ್ ಶಿಹಾಬುದ್ದೀನ್, ಅದೇ ರೀತಿ ಈ ಪತ್ರಿಕಾಗೋಷ್ಠಿಯಲ್ಲಿ ನೆರೆದ ಎಲ್ಲ ಮಾಧ್ಯಮ ಮಿತ್ರರಿಗೆ ಸ್ವಾಗತವನ್ನು ಬಯಸ್ತೇನೆ. ಸೈಯದ್ ಮದನಿ ಶರೀಯತ್ ಕಾಲೇಜು ವಿದ್ಯಾರ್ಥಿಗಳ ಹಾಸ್ಟೆಲ್ ಕಟ್ಟಡ ಶಿಲಾನ್ಯಾಸ ಕಾರ್ಯಕ್ರಮ ಉಳ್ಳಾಳ ಸೈಯದ್ ಮದನಿ ದರ್ಗಾ ಸಮಿತಿ ಮತ್ತು ಸೈಯದ್ ಮದನಿ ಅರಬಿಕ್ ಟ್ರಸ್ಟ್ನ ಅಧೀನದಲ್ಲಿ ಕಾರ್ಯಾಚರಿಸುತ್ತಿರುವ ಸೈಯದ್ ಮದನಿ ಶರೀಯತ್ ಕಾಲೇಜು ವಿದ್ಯಾರ್ಥಿಗಳಿಗಾಗಿ ನೂತನ ಸುಸಜ್ಜಿತ ಹಾಸ್ಟೆಲ್ ಕಟ್ಟಡ ಶಿಲಾನ್ಯಾಸ ಕಾರ್ಯಕ್ರಮವು ದಿನಾಂಕ 8/7/2024 ಸೋಮವಾರ ಸಂಜೆ ದರ್ಗಾ ವಠಾರದಲ್ಲಿ ನಡೆಯಲಿದೆ. ಶಿಲಾನ್ಯಾಸ ಕಾರ್ಯಕ್ರಮವನ್ನು ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಸುಲ್ತಾನುಲ್ ಉಲಮಾ ಎಪಿ ಉಸ್ತಾದ್ ರವರು ನೆರವೇರಿಸಲಿದ್ದಾರೆ. ಉಳ್ಳಾಳ ಕಾಜಿ ಸೈಯದ್ ಫಜಲ್ ಕೋಯಮ್ಮತಂಗಲ್ ಅಲ್ ಬುಖಾರಿ ನೇತೃತ್ವ ವಹಿಸಲಿದ್ದು, ಬಹು ಸೈಯದ್ ಕೆಎಸ್ ಆಟಕೋಯತಂಗಲ್ ರವರು ಉದ್ಘಾಟನೆ ಮಾಡಲಿದ್ದಾರೆ. ವಿಧಾನಸಭಾಧ್ಯಕ್ಷರಾದ ಯು ಟಿ ಖಾದರ್ ಸೇರಿದಂತೆ ಅನೇಕ ಉಲಮಾ ಉಮರಾಗಳು ಭಾಗವಹಿಸಲಿದ್ದಾರೆ. ತಾಜುಲ್ ಉಲಮಾ ಉಳ್ಳಾಳ ತಂಗಲ್ ರವರು ಪ್ರಾಂಶುಪಾಲರಾಗಿ ಪ್ರಾರಂಭವಾದ ಸೈಯದ್ ಮದನಿ ಅರಬಿಕ್ ಕಾಲೇಜಿನಲ್ಲಿ ಕಲಿತು ಪದವೀಧರರಾದ ವಿದ್ಯಾರ್ಥಿಗಳಿಗೆ ಮದನಿ ಎಂಬ ಪದವಿಯನ್ನು ನೀಡುತ್ತಿದ್ದು, ಸಾವಿರಾರು ಮದನಿ ಪದವೀಧರರು ದೇಶ ವಿದೇಶಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಧಾರ್ಮಿಕ ಮತ್ತು ಲೌಕಿಕ ಸಮನ್ವಯ ಶಿಕ್ಷಣವನ್ನು ಪ್ರಸಕ್ತ ಸಂಸ್ಥೆಯಲ್ಲಿ ನೀಡುತ್ತಿದ್ದು, ಮದನಿ ಬಿರುದಿನೊಂದಿಗೆ ಪದವಿ ಮತ್ತು ಸ್ನಾತಕೋತ್ತರ ಪದವಿಯನ್ನು ನೀಡಲಾಗುತ್ತಿದೆ. ಧಾರ್ಮಿಕ ವಿದ್ಯೆಯೊಂದಿಗೆ ಲೌಕಿಕ ವಿದ್ಯೆಯನ್ನು ಪಡೆದು ಸಮಾಜದ ಮುಖ್ಯವಾಹಿನಿಯಲ್ಲಿ ಕಾರ್ಯೋನ್ಮುಖರಾಗಿ ಸಮಾಜಕ್ಕೆ ಮತ್ತು ಸಮುದಾಯಕ್ಕೆ ಕೊಡುಗೆಗಳನ್ನು ನೀಡಲು ಅರ್ಹರಾದ ವಿದ್ವಾಂಸರನ್ನು ಬೆಳೆಸುವುದೇ ಸಂಸ್ಥೆಯ ಉದ್ದೇಶ. ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗುವಂತೆ ಸುಸಜ್ಜಿತ ಹಾಸ್ಟೆಲ್ ಕಟ್ಟಡವು ದರ್ಗಾ ವಠಾರದಲ್ಲಿ ತಲೆಯೆತ್ತಲಿದ್ದು, ಸೋಮವಾರ ಶಿಲಾನ್ಯಾಸ ಕಾರ್ಯಕ್ರಮ ನಡೆಯಲಿದೆ. ಈ ಕಟ್ಟಡವು ಸುಮಾರು 500 ವಿದ್ಯಾರ್ಥಿಗಳಿಗೆ ವಸತಿ ಸೌಕರ್ಯವನ್ನು ಕಲ್ಪಿಸಲಿದ್ದು, 5.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ನಡೆಸಲು ಉದ್ದೇಶಿಸಿದ್ದೇವೆ. ಪತ್ರಿಕಾಗೋಷ್ಠಿಯಲ್ಲಿ ದರ್ಗಾ ಅಧ್ಯಕ್ಷರಾದ ಬಿ ಜಿ ಹನೀಫಾಜಿ, ಪ್ರಧಾನ ಕಾರ್ಯದರ್ಶಿ ಮೊಹಮ್ಮದ್ ಶಿಹಾಬುದ್ದೀನ್ ಸಕಾಫಿ, ಜತೆ ಕಾರ್ಯದರ್ಶಿ ಮುಸ್ತಫಾ ಮದನಿ ನಗರ ಉಪಸ್ಥಿತರಿದ್ದೇವೆ. ಪತ್ರಿಕೋದ್ಯಮಿಯ ಎಲ್ಲ ಮಿತ್ರರಿಗೂ ನಮಸ್ಕಾರ. ದಕ್ಷಿಣ ಭಾರತದ ಅಜ್ಮೀರೆ ಎಂದೇ ಹೆಸರುವಾಸಿಯಾದ ಉಳ್ಳಾಲ ಕುತುಬುಜ್ಜಮಾನ್ ಸೈಯದ್ ಮೊಹಮ್ಮದ್ ಶರೀಫುಲ್ ಮದನಿ ದರ್ಗಾ, ತಮಗೆಲ್ಲರಿಗೂ ಗೊತ್ತಿರುವಂತೆ ಉಳ್ಳಾಲ ಕುತುಬುಜ್ಜಮಾನ್ ಸೈಯದ್ ಮೊಹಮ್ಮದ್ ಶರೀಫ್ ದರ್ಗಾ ಇದರ ಅಧೀನದಲ್ಲಿ 28 ಮೊಹಲ್ಲಗಳು, 32 ಮಸೀದಿಗಳು, 32 ಮದ್ರಸಗಳು, 17 ಶಾಲಾ ಕಾಲೇಜುಗಳು, 1 ಐ ಟಿ ಕಾಲೇಜುಗಳು ಕಾರ್ಯನಿರ್ವಹಿಸ್ತಾ ಇದೆ. ಇದು ಕೇವಲ 3 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಕಾರ್ಯಚರಿಸುತ್ತೆ. ಹೆಚ್ಚು ಕಮ್ಮಿ 10,000 ವಿದ್ಯಾರ್ಥಿಗಳು ಧಾರ್ಮಿಕ ಮತ್ತು ಲೌಕಿಕ ಶಿಕ್ಷಣವನ್ನು ಪಡೆಯುತ್ತಾ ಇದ್ದಾರೆ. ಇದು ಕರ್ನಾಟಕ ರಾಜ್ಯದಲ್ಲಿ ಪ್ರಪ್ರಥಮವಾಗಿದೆ. ಇಂತಹ 3 ಕಿಲೋಮೀಟರ್ ಒಳಗಡೆ ಒಂದು ದರ್ಗಾ ಸಮಿತಿ ಅಧೀನದಲ್ಲಿ ಧಾರ್ಮಿಕ ಮತ್ತು ಲೌಕಿಕ ಶಿಕ್ಷಣಗಳು ಕಾರ್ಯಚರಿಸಿದ್ದು ಕರ್ನಾಟಕ ರಾಜ್ಯದಲ್ಲೇ ಪ್ರಥಮ. ತಮಗೆಲ್ಲರಿಗೂ ಗೊತ್ತಿರುವಂತೆ ಭಾರತದ ಎಲ್ಲ ಕಡೆಗಳಲ್ಲೂ ಕೂಡ ದರ್ಗಾ ಶರೀಫ್ಗಳಿವೆ, ಆದರೆ ಧಾರ್ಮಿಕ ಮತ್ತು ಲೌಕಿಕ ಶಿಕ್ಷಣಕ್ಕೆ ಒತ್ತು ಕೊಟ್ಟು ಕಾರ್ಯಚರಿಸಿದ್ದು ಉಳ್ಳಾಲ ದರ್ಗಾವೇ ಪ್ರಥಮವಾಗಿ. ಈ ಸಲ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಆಧುನಿಕವಾಗಿ ವಿದ್ಯಾರ್ಥಿಗಳಿಗೆ ಧಾರ್ಮಿಕ ಮತ್ತು ಲೌಕಿಕ ಶಿಕ್ಷಣವನ್ನು ನೀಡುವ ಹಾಸ್ಟೆಲ್ ಕಟ್ಟಡವನ್ನು ಇದೇ ತಾರೀಕು 8 ಜುಲೈ 4:30 ಗಂಟೆಗೆ ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಎ.ಪಿ. ಅಬೂಬಕರ್ ಮುಸ್ಲಿಯಾರ್ ಅವರು ಶಿಲಾನ್ಯಾಸಗೈಲಿಯವರು. ಇದರ ನೇತೃತ್ವವನ್ನು ಉಳ್ಳಾಲ ಖಾಜಿ ಸೈಯದ್ ಫಜಲ್ ಕೋಯಮ್ಮ ತಂಗಲ್ರವರು ನೇತೃತ್ವದಲ್ಲಿರುವರು. ಅದೇ ರೀತಿ ಇದರ ಉದ್ಘಾಟನೆಯನ್ನು ಕುಂಬೋಲ್ ಬಹು ಆಟಕೋಯ ತಂಗಲ್ರವರು ಉದ್ಘಾಟಿಸಲಿರುವರು.
ಆದ್ದರಿಂದ ಎಲ್ಲ ಊರಿನ ಜಮಾತಿನ ಪರ್ಣಗೂರಿನ ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಭಾಗವಹಿಸಿ ಚಂದಗಣಿಸಬೇಕಾಗಿ ತಮ್ಮ ಮೂಲಕ ನಾನು ವಿನಂತಿಸುತ್ತಿದ್ದೇನೆ. ಅಸ್ಸಲಾಮು ಅಲೈಕುಂ ವರಹಮತ್ತುಲ್ಲಾ, ಎಲ್ಲರಿಗೂ ನಮಸ್ಕಾರ. ದರ್ಗಾದ ಅಧೀನದಲ್ಲಿ ದರ್ಗಾದ ಕ್ಯಾಂಪಸ್ನೊಳಗಡೆಗೆ ಇರುವ ಎಲ್ಲ ಶಿಕ್ಷಣ ಧಾರ್ಮಿಕ ಮತ್ತು ಲೌಕಿಕ ಸಂಪೂರ್ಣವಾಗಿ ಉಚಿತವಾಗಿದೆ. ಹಾಸ್ಟೆಲ್ ಕೂಡ ಉಚಿತವಾಗಿದೆ. ಆ ಹಾಸ್ಟೆಲ್ನಲ್ಲಿ ಕಂಪ್ಯೂಟರ್ ಲ್ಯಾಬ್, ಲೈಬ್ರರಿ ಎಲ್ಲ ಆಧುನಿಕವಾಗಿ ಎಲ್ಲ ವ್ಯವಸ್ಥೆ ಕೂಡ ಅದರಲ್ಲಿ ಒಳಗೊಂಡಿರ್ತದೆ. ಆಲ್ರೆಡಿ ಈಗಾಗಲೇ 250 ವಿದ್ಯಾರ್ಥಿಗಳು ಶರಿಯತ್ ಮತ್ತು ಧಾರ್ಮಿಕ, ಲೌಕಿಕ ಮತ್ತು ಧಾರ್ಮಿಕ ಎರಡು ಶಿಕ್ಷಣವನ್ನು ಅಲ್ಲಿ ಪಡೆಯುತ್ತಾ ಇದ್ದಾರೆ. ವಾಸ್ತವದಿಂದ 10 ವರ್ಷದ ನಂತರ ಇಷ್ಟೊಂದು ದೊಡ್ಡ ಮೊತ್ತದ ಕಟ್ಟಡವು ಪ್ರಾರಂಭಿಸುವುದು. ತಮಗೆಲ್ಲರಿಗೂ ಗೊತ್ತಿರುವಂತೆ 1970 ಪ್ರಥಮ ಬಾರಿಗೆ ಹಾಸ್ಟೆಲ್ ಕಟ್ಟಡವನ್ನು, ಶರಿಯತ್ ಕಾಲೇಜ್ ಕಟ್ಟಡವನ್ನು ಪ್ರಾರಂಭಿಸಿತ್ತು. ಅದು ಈಗ ಸುದ್ದಿನಿಂದ ಅದರಿಂದ ಡೆಮೊಲೇಷನ್ ಮಾಡಿ ಅದೇ ಜಾಗದಲ್ಲಿ ಈಗ ಹೊಸ ಹೊಸ ಕಟ್ಟಡವನ್ನು ಸ್ಥಾಪಿಸುತ್ತಿದ್ದೇವೆ.